ಕುಮಲ್ ಸರ್ ಹೇಗಿದ್ದೀರಾ? ಏಪ್ರಿಲ್ 14th ಉಂಡೆನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಯಾವ ಥರ ಇತ್ತು ಸರ್ ಪ್ರಿಪ್ರೇಷನ್ಸ್ ಎಲ್ಲ ಸಿನಿಮಾಗೆ? ಇವಾಗೆಲ್ಲ ನಾವು ಪ್ರಚಾರ ಕಾರ್ಯದಲ್ಲಿ ಇದ್ದೀವಿ. ಇವತ್ತು ಎಲ್ಲ ಕಡೆಗೂ ನಮ್ಮ ಟೈಟಲ್ ತುಂಬ ಕ್ಯಾಚಿಯಾಗಿ ಕೇಳಿ ತೋರಿಸ್ತಾ ಇರೋದು ಅರ್ಥ ಇದೆ. ಯಾಕಂದರೆ ಆ ಟೈಟಲ್ ಒಳಗೆ ಆ ಥರದ ಒಂದು ಪವರ್ ಇದೆ. ಯಾಕಂದರೆ ನಾವು ಆಡುಭಾಷೆ ಉಂಡೆನಮ್ಮ ಟೈಟಲ್ ನಾವು ಸಿನಿಮಾಕ್ಕೆ ಅಳವಡಿಸಿದಾಗ ಅದರಿಂದ ಆಡಿಯನ್ಸಿಗೆ ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಟೈಟಲಲ್ಲೇ ಗೊತ್ತಾಗುತ್ತೆ. ಇದು ಒಂದು ಎಂಟರ್ಟೈನ್ಮೆಂಟು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿರೋದ್ರಿಂದ ಟೈಟಲಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. 2020 ಇದನ್ನು ಸಡನ್ ಆಗಿ ಉಂಡೆನಮ್ಮ ಅಂತ ಚೇಂಜ್ ಮಾಡಿದೆ. ಅದು ಒಂದು ವರ್ಕಿಂಗ್ ಟೈಟಲ್ ಆಗಿ ನಾವು 2020 ಅಂತ ಇಟ್ಕೊಂಡಿದ್ದೀವಿ ಮುಂಚೆ. ಬಟ್ ಈ ಪಿಕ್ಚರ್ ಫುಲ್ಲು ಆನ್ ದ ಹೋಲ್ ನೋಡಿದಾಗ ನಮ್ಗೆ ಅನಿಸಿದ್ದು ಈ ಥರ ಟೈಟ್ಲ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಇದಕ್ಕೆ ಉಂಡೆನಮ್ಮ ಅಂತ ನಾವು ಫೈನಲೈಸ್ ಮಾಡೋದಕ್ಕಿಂತ ಮುಂಚೆ ಉಂಡೆನಮ್ಮ ಅಂತ ನಾವು ಫೈನಲೈಸ್ ಮಾಡೋದಕ್ಕೆ ಮುಂಚೆ ಇನ್ನೂ ಒಂದು 4-5 ಟೈಟ್ಲ್ ಅಂದ್ಕೊಂಡ್ವಿ. ಬಟ್ ಆ 4-5 ಟೈಟ್ಲ್ ಇದು ತುಂಬ ಚೆನ್ನಾಗಿತ್ತು ಅಂತ ಇದನ್ನೇ ಕೇಳಿ. ನಿಮ್ಮನ್ನ ಈ ಸಿನಿಮಾದಲ್ಲಿ ಯಾವ ಥರ ನೋಡ್ಬೇಕು ಸರ್ ಫ್ಯಾನ್ಸ್ ಆಡಿಯನ್ಸ್? ಲಾಸ್ಟ್ ನಮ್ಮ ಭೂತಾತ್ಮ ಚಲನಚಿತ್ರದ ನಿರ್ದೇಶನ ಕೊಟ್ಟನ್ನ ಎರಡು ಬ್ಯಾಕ್ ಟು ಬ್ಯಾಕ್ ಅವ ಕಾಮಿಡಿ ಪಿಕ್ಚರ್ ಮಾಡಿದ್ವಿ. ಅದು ಎಲ್ಲರಿಗೂ ಗೊತ್ತೇ ಇದೆ, ಭಾಳ ಚೆನ್ನಾಗಿ ಜನ ರಿಸೀವ್ ಮಾಡಿದ್ವಿ. ಅದಾದ್ಮೇಲೆ ನಾನು ಸ್ವಲ್ಪ ಕಾಮಿಡಿ ಪಿಕ್ಚರ್ಸ್ ಮಾಡಬಾರ್ದು ಅಂತ ಸ್ವಲ್ಪ ದಿವಸ ಟೈಮ್ ತೊಗೊಂಡಿದ್ದೆ. ಯಾಕಂದರೆ ಒಂಚೂರು ಕಂಟೆಂಟು ನಮಗೆ ಸಿಕ್ಕಲಿಲ್ಲ ಅಂತಂದರೆ ಸುಮ್ಮನೆ ಏನೋ ಮಾಡಿದ್ರೆ ಜನ ನಗಲ್ಲ. ಇವತ್ತು ಆಡಿಯನ್ಸ್ಗೆ ಭಾಳ ರೀತಿಯಾದ ಪ್ಲ್ಯಾಟ್ಫಾರ್ಮ್ಸ್ಗೆ ಕಾಮಿಡಿ ಸೀನ್ಸ್ನ ನೋಡಿ ನಗುವಂಥ ಒಂದು ಇದಕ್ಕೆ. ಸೊ ಹಂಗಾಗಿ ನಾವು ಕಂಟೆಂಟ್ ಯಾವ್ದಾದ್ರು ಚೆನ್ನಾಗಿರೋದು ಬಂದಾಗ ಮಾಡೋಣ ಅಂತಿದ್ದೆ. ಅದು ಟೈಮ್ ಕರೆಕ್ಟಾಗಿ ಈ ಚಿತ್ರ ಬಂದು ಇದರೊಳಗಡೆ ನಾವು ಕೇಳೋದಾಗಿಂದ ಮತ್ತು ನಾವು ಕೇಳಿದ್ದಕ್ಕಿಂತ ಪಿಕ್ಚರೈಸೇಷನ್ ನೋಡಾದ್ಮೇಲೆ ಒಬ್ಬಿಂದಲ್ಲಿ ಇದೊಂದು ಒಳ್ಳೆ ಪಿಕ್ಚರ್, ನನ್ನ ವೃತ್ತಿ ಜೀವನಕ್ಕೆ ಇದೊಂದು ಅದ್ಭುತವ ಪಿಕ್ಚರ್ ಆಗುತ್ತೆ ಅಂತ ನನಗೆ ಪಿಕ್ಚರ್ ನೋಡ್ತಾ ಇದ್ದೀನಿ. ಉಂಡೆನಮ್ಮ ನೀವು ಬೇರೆಯವ್ರಿಗೆ ಆಗ್ತೀರಾ, ನಿಮಗೆ ಅವ್ರು ಆಗ್ತಾರೆ ಬೇರೆಯವ್ರು ಆಗ್ತಾರೆ? ಇಡೀ ಪ್ರಪಂಚಕ್ಕೆ ಕರೋನಾ ಅನ್ನೋ ಒಂದು ಮಹಾಮಾರಿ ಉಂಡೆನಮ್ಮ ಹಾಕಿದ್ದೆ. ಈ ಚಿತ್ರದಲ್ಲಿ ನಾವೆಲ್ಲ ಕರೋನಾ ಸುತ್ತಮುತ್ತ ಮಾಡಿರುವಂಥ ಕಥೆ ಆಗಿರೋದ್ರಿಂದ ಆ ಕರೋನಾ ಅಥವಾ ಉಂಡೆನಮ್ಮ ಹೀರೋಗೆ ಮತ್ತು ಆ ಪಾತ್ರಧಾರಿಗಳಿಗೆ ಹೇಗೆ ಅದು ಸಂಪಿಸಿದೆ. ಇದು ಇದೊಂದು ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಬೆಕ್ಕು ಚೆಲ್ಲಾಟ ಇಲ್ಲಿ ಪ್ರಾಣಿ ಸಂಕ, ನನಗೆ ಕರೋನಾ ಚೆಲ್ಲಾಟ ನಮಗೆ ಇಲ್ಲಿ ಪ್ರಾಣಿ ಸಂಕ, ಆ ಥರ ಒಂದು ಸಿಚುವೇಶನ್ ಆಗಿರೋದ್ರಿಂದ ಇದು ಎಂಟರ್ಟೈನ್ಮೆಂಟ್ಗೆ ಎಲ್ಲಿ ಕೊರತೆ ಬರ್ದಂಗೆ. ಅಂಡ್ ಹರೀಶ್ ರಾಜ್ ಅವರು ನಿಮ್ಮದು ಹಿಟ್ ಕಾಂಬಿನೇಷನ್ ಆಲ್ರೆಡಿ, ಸೊ ಈ ಸಿನಿಮಾದಲ್ಲೂ ಆ ಲೆಗಸಿ ಕಂಟಿನ್ಯೂ ಆಗುತ್ತೆ. ಅವರು ನಮ್ಮದು ವೇವ್ ಲೈನ್ ಚೆನ್ನಾಗಿರೋದ್ರಿಂದ ಈ ಚಿತ್ರದಲ್ಲಿ ನಾನೇ ಡೈರೆಕ್ಟ್ ಪ್ರೊಡ್ಯೂಸರ್ ಹೇಳಿದೆ ಅವ್ರು ಹಾಕಿ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅದು ಆ್ಯಸ್ ಯೂಶುವಲ್ ನಾವು ಹೇಗೆ ಮುಂಚೆ ವರ್ಕ್ ಆಗಿತ್ತು ಅದೇ ರೀತಿ ಇಲ್ಲಿ. ಅಂಡ್ ಈ ಸಿನಿಮಾದಲ್ಲಿ ಕಾಮಿಡಿ ಬಿಟ್ಟು ಬೇರೆ ಏನು ಪ್ರೇಕ್ಷಕ ಎಕ್ಸೆಪ್ಟ್ ಮಾಡಿ? ಇದರಲ್ಲಿ ಎಮೋಷನ್ಸು ತುಂಬ ಇವತ್ತು ಆ ಸಿಚುವೇಶನ್ ನಾನು ಹೇಳೋದಕ್ಕಿಂತ ನೀನು ನೋಡಿದಾಗ ಗೊತ್ತಾಗುತ್ತೆ. ಇವತ್ತು ನಮ್ಮ ಒಂದು ಖುಷಿಗೆ ನಮ್ಮ ಒಂದು ಸುಖಕ್ಕೆ ನಾವು ಯಾರನ್ನಾದ್ರೂ ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾಗ ಅದರಿಂದ ಏನೇನು ಅನಾನುಕೂಲ ಆಗುತ್ತೆ ಮತ್ತು ಅದರಿಂದ ಪಾಪ ಅವ್ರು ಎಷ್ಟು ಶ್ರಮ ಪಡ್ತಿರ್ತಾರೆ ಅನ್ನೋದನ್ನ ಪಾತ್ರದ ಮೂಲಕ ಆಡಿಯನ್ಸ್ಗೆ ಹೇಳ್ತಾರೆ. ಆ ಎಪಿಸೋಡು ಒಂದು ಚಿಕ್ಕ ಮಗು ಮೇಲೆ ಅದೆಷ್ಟು ಪರಿಣಾಮ ಬೀಳುತ್ತೆ ಅನ್ನೋದನ್ನ ಈ ಚಿತ್ರದ ಎಂಡ್ ಭಾಗದಲ್ಲಿ ಬರುತ್ತೆ. ಎಷ್ಟು ನಗ್ತಾ ಇರ್ತಾರೆ ಅಷ್ಟು ಸನ್ನಿವೇಶ ಚಿತ್ರದಲ್ಲಿ ಅದು ಇಡೀ ಪಿಕ್ಚರಿನ ದೃಷ್ಟಿಕೋನನೇ ಬದಲಾಯಿಸ್ಬಿಡುತ್ತೆ. ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಆಲ್ಮೋಸ್ಟ್ 90% ನಕ್ಕಿರ್ತಾರೆ ಜನ. ಈ ಟ್ವಿಸ್ಟ್ ಬಂದಿದ ತಕ್ಷಣ ಎಲ್ಲರಿಗೂ ಅಯ್ಯೋ ಅನ್ಸುತ್ತೆ. ಹೀರೋಯಿನ್ಗಳು ತುಂಬ ಜನ ಇದ್ದಾರೆ, ಟ್ರಯಾಂಗಲ್ ಲವ್ ಸ್ಟೋರಿ ನಡೆಯುತ್ತಾ ಹೇಗೆ? ಇದು ರೆಕ್ಟ್ಯಾಂಗಲ್ ಲವ್ ಸ್ಟೋರಿ ಆ್ಯಕ್ಚುಲಿ ಚೆನ್ನಾಗಿರ್ತದೆ. ಆ 4 ಜನನ ಹೇಗೆ ಹೀರೋ ಕನೆಕ್ಟ್ ಆಗ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್. ಧನ್ಯಲ ಬಾಲಕೃಷ್ಣ ಅವರು ಆಲ್ರೆಡಿ ತಮಿಳು ತೆಲುಗುದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ರು. ಈ ಸಿನಿಮಾ ಹೆಂಗೆ ಸೆಲೆಕ್ಟ್ ಆದ್ರು ಸರ್ ಅವ್ರನ್ನ ಇದು ಮಾಡಿ ತಗೊಂಡು? ಡೈರೆಕ್ಟ್ ಪ್ರೊಡ್ಯೂಸರು ಅವರು ಸೆಲೆಕ್ಟ್ ಮಾಡಿದ್ರು. ಡೈರೆಕ್ಟ್ ಪ್ರೊಡ್ಯೂಸರ್ ಅದನ್ನು ಸೆಲೆಕ್ಟ್ ಮಾಡಿರೋದು ಏನಕ್ಕೆ ಅಂದರೆ ಅವರು ನರ್ಸ್ ಕ್ಯಾರೆಕ್ಟರ್ ಬರುತ್ತೆ, ಆ ನರ್ಸ್ ಕ್ಯಾರೆಕ್ಟರ್ ಅವರು ಸೂಟ್ ಆಗ್ತಾರೆ ಅಂತ ಅವರು ಅದು ಹೆಂಗೆ ಯೋಚನೆ ಮಾಡಿದ್ರು. ಅವ್ರು ಕರೆಕ್ಟಾಗಿ ಒಂದು ಒಳ್ಳೆ ನರ್ಸ್ ಥರನೇ ಇದ್ದಾರೆ ಪಿಕ್ಚರಲ್ಲಿ. ಆ ನರ್ಸು ನನಗೂ ಹೇಗೆ ಕರೋನಾ ಟೈಮಲ್ಲಿ ಕನೆಕ್ಟ್ ಆಗುತ್ತೆ, ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಕರೋನಾ ಟೈಮಲ್ಲಿ ನಮಗೆ ಜಾಸ್ತಿ ಒಡನಾಟ ಇದ್ದಿದ್ದು ಡಾಕ್ಟ್ರು ಕರೋನಾ
ಪುಟ್ಟ ಈ ಚೆಕ್ ಮಾಡೋದು ಚೆಕ್ ಮಾಡೋವಂಥವ್ರು ಮತ್ತು ನರ್ಸ್ಗಳು ಈ ಚಿತ್ರದಲ್ಲಿ ಆ ನರ್ಸ್ ಕ್ಯಾರೆಕ್ಟರ್ ಹೀರೋಗೆ ಕನೆಕ್ಟ್ ಆಗುತ್ತೆ. ಗೋವಿಂದ ಏನಾದ್ರು ನರ್ಸ್ ಕ್ಯಾರೆಕ್ಟರ್ ತುಂಬಾನೇ ದೊಡ್ಡ ಮಟ್ಟಕ್ಕೆ ನರ್ಸ್ ಕ್ಯಾರೆಕ್ಟರ್ ಮಾಡಿದ್ರು. ಅದೇ ರೀತಿ ಇಲ್ಲೂ ಕೂಡ ಯೂಮರಸ್ ಆಗಿ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿದ್ರು ಇಲ್ಲಿ ಯೂಮರಸ್ ಆಗಿ ಧನ್ಯವಾದ ನರ್ಸ್ ಕ್ಯಾರೆಕ್ಟರ್. ಸಿನಿಮಾದಲ್ಲಿ ಲಾಕ್ಡೌನ್ ನ ವರ್ವಾಗ್ ತೋರಿಸಿದ್ರೆ ಅಥವಾ ಶಾಪ್ ವಾಗ್ ತೋರಿಸಿದ್ರೆ ಯಾರು ಲಾಕ್ಡೌನ್ ನ ಹೊರವಾಗಿ ಯಾರು ತೋರಿಸಿದ್ದಾರೆ? ಯಾಕಂದ್ರೆ ಅದರಲ್ಲಿ ಆಗಿರುವಂತ ಅನುಭವ ಪರ್ಸನಲ್ ಲೈಫ್ ಅಲ್ಲಿ ಮತ್ತೆ ಸಿನಿಮಾದಲ್ಲಿ ಕೂಡ ಅದೊಂದು ಇನ್ ಮತ್ತೆ ಇನ್ನು ಯಾವಾಗಲೂ ನಮ್ಮ ಜನ್ಮದಲ್ಲಿ ಯಾವತ್ತೂ ಅಂತ ಲಾಕ್ಡೌನ್ ಅಂತ ಮಹಾಮಾರಿ ನೋಡೋಕ್ಕೆ ಯಾರೂ ಇಷ್ಟಪಡಲ್ಲ. ಯಾಕಂದ್ರೆ ಅದು ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತು ಅಂದರೆ ನಾವು ಎಷ್ಟೆಷ್ಟೋ ಥಿಯೇಟರ್ ನಡೆಸ್ತಾ ಇದ್ದವರೆಲ್ಲ ಆ ಥಿಯೇಟರ್ನ ಬಿಟ್ಕೊಡೋಂಥ ಒಂದು ಪರಿಸ್ಥಿತಿ ಆಯಿತು. ಆ ಥರ ಒಂದು ಸಿಚುಯೇಷನ್ ಅದು ವರಾಲ ಶಾಪನೇ. ಸರಿ, ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಲಾಕ್ಡೌನ್ ಇತ್ತ ಅಥವಾ ಅದೇನು ಸಮಸ್ಯೆ ಆಗಿದೆ? ನಮಗೆ ಲಾಕ್ಡೌನ್ ನಾರ್ಮ್ಸ್ ಇತ್ತು, ಲಾಕ್ಡೌನ್ ರಿಲ್ಯಾಕ್ಸ್ ಮಾಡಾದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಅದು ಆ್ಯಸ್ ಯೂಶ್ವಲ್ ಗೊತ್ತಲ್ಲ ವಯಸ್ಸಲ್ಲ ಅಲ್ಲಿ ಬರೋರು, ಏನು ಸರ್ ಇನ್ನೇ ಹೋಗಿಲ್ವಾ ಅನ್ನೋರು ಅಂದ್ರಲ್ಲಿ ಸರ್ ಆಗೋಯ್ತು ಅರ್ಧ ಗಂಟೆ ಅರ್ಧ ಗಂಟೆ ಅಂತ. ನಾವು ಹೋಗ್ಬೇಕಾದ್ರೂ ಅಷ್ಟೇ ಗುಂಪಲ್ಲಿ ಹೋಗಂಗಿಲ್ಲ, ಗಾಡಿ ಒಳಗಡೆ ಜಾಸ್ತಿ ಜನ ಹೋಗಂಗಿಲ್ಲ, ಮತ್ತು ಮಾಸ್ಕ್ ಇಲ್ಲದಂಗೆ ಆಚೆ ಬರೋಂಗಿಲ್ಲ. ಇದೆಲ್ಲ ನಾವು ಇವಾಗ ಪಿಕ್ಚರ್ ನೋಡಬೇಕಾದ್ರೆ ನನಗೆ ಜ್ಞಾಪಕ ಆಗೋದು ಈ ಥರದೊಂದು ವೆರಿ ಬ್ಯಾಡ್ ಫೇಸ್ ಪ್ರತಿಯೊಬ್ಬರಿಗೂ ಬಂದಿತ್ತ. ಯಾಕಂದರೆ ಆ ಸಿಚುಯೇಷನ್ನು, ಆ ಖಾಲಿ ಖಾಲಿ ರೋಡು, ನಾನು ಬಹುಶಃ ಅದನ್ನು ಲೈಫಲ್ಲೇ ಮರೆಯೋದಕ್ಕಾಗೋದಿಲ್ಲ. ಅಷ್ಟು ಒಂದು ಇಮೋಷನಲಿ ಮತ್ತು ಸೈಕಾಲಜಿಕಲಿ ಅದೊಂದು ಫಿಯರ್ ಕ್ರಿಯೇಟ್ ಮಾಡಿತ್ತು ನಮಗೆ ಪರ್ಸ್ನಲ್ ಆಗಿ. ಹೆಲ್ತ್ ಆಗಿದ್ದಾಗ ನಾನು ಈ ಕರೋನಾ ಅಂದರೆ ನಮ್ಗೆ ಭಯ ಬರುತ್ತೆ. ಅಂಥ ಒಂದು ಕಷ್ಟದಲ್ಲಿ ಇಂಥ ನಗಿಸುವಂಥ ಚಿತ್ರ ಮಾಡಿದ್ದೀನಲ್ಲ ಅನ್ನೋದೇ ನನಗೆ ಒಂದು ದೊಡ್ಡ ಅಪ್ರಿಸಿಯೇಷನ್. ಯಾಕಂದರೆ ನನಗೆ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ನನಗೆ ಬ್ರೀತ್ ಮಾಡೋಕ್ಕೆ ಪ್ರಾಬ್ಲಮ್ ಇತ್ತು, ನಾನು ಆಲ್ಮೋಸ್ಟ್ ಒಂದು 1.5 ಇಯರ್ ನಾನು ತೊಗೊಂಡೆ ನಾರ್ಮಲ್ಸಿಗೆ ಬರೋದಕ್ಕೆ. ಸೊ ಇಮ್ಯಾಜಿನ್ ಮಾಡಿ, ಆವಾಗ ನಾನು ಹಾಸ್ಪಿಟ್ಲಿಂದ ಬಂದು 10 ಡೇಸ್ಗೆ ಅವರು ಸೆಕೆಂಡ್ ಶೆಡ್ಯೂಲ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಂಥವ್ರು, ಅವ್ರು ಟೈಮ್ ವೇಸ್ಟ್ ಆಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು ಅಂತ ನಾನು ಮಾಡಿದ್ದು. ಆ ಟೈಮಲ್ಲಿ ನಾವು ಒಂದು ಯಾವುದಾದ್ರು ಒಂದು ದಿಢೀರಂತ ಓಡೋದು ಅಂತ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನಾನು ಯೂಶಲ್ ಟೇಕ್ ಟು ತೊಗೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ಅಂತ ಓಡೋದು ಅಂಥದ್ದು ಅಂತ ಹೆವಿ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ನನ್ನ ಕೈಯಲ್ಲಿ ಲಿಟ್ರಲಿ ಆಗ್ತಾ ಇರಲಿಲ್ಲ. ಯಾಕಂದರೆ ಭಯ ಬರೋದು, ತುಂಬ ಸ್ವೆಟ್ ಆಗೋದು, ಮತ್ತು ಪ್ಯಾಲ್ಪಿಟೇಷನ್ ಬರೋದು, ಇದೆಲ್ಲ ನೆನೆಸ್ಕೊಂಡಾಗ ಇಷ್ಟು ಕಷ್ಟದಲ್ಲಿ ಇಷ್ಟು ನಗ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಲ್ಲ, ಅದು ಒಂದು ರಿಯಲಿ ಬಿಗ್ಗೆಸ್ಟ್ ಚಾಲೆಂಜು ನನ್ನ ಕೆರಿಯರ್. ಸೊ ಓವರಾಲ್ ಸುಮಾರು ಗ್ಯಾಪ್ ನಂತರ ಬಂದು ಬರ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಿದೆ? ನನಗೆ ಮೂವಿ ಮಾಡೋದು ಖುಷಿಗಿನ ಟೆನ್ಷನ್. ಯಾಕಂದರೆ ನಾನು ಫಸ್ಟ್ ಏನು ಕೇಳಿರ್ತೀನಿ ಆ ಸ್ಕ್ರೀನಲ್ಲಿ ಬಂದಾಗ ಅದು ನಮ್ಗೆ ಸಂತೋಷ ಆಗುತ್ತೆ. ಅಕಸ್ಮಾತ್ ನಾನು ಕೇಳಿದ್ದು ಸ್ಕ್ರೀನ್ ಮೇಲೆ ಬಂದಿಲ್ಲ ಅಂದರೆ ಟೆನ್ಷನ್ ಆಗುತ್ತೆ. ಬಟ್ ಈ ಚಿತ್ರದಲ್ಲಿ ನಾನೇನು ಕೇಳಿಸ್ಕೊಂಡಿದ್ದೆ, ನಾನೇನು ಮಾಡಿದ್ದೀನಿ ಅದೆಲ್ಲದಕ್ಕಿಂತ ಮೇಲಾಗಿ ಖುಷಿ ಕೊಟ್ಟಿದ್ದೆ. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಆ್ಯಕ್ಚುಲಾಗಿ ಆಡಿಯನ್ಸ್ ರಿಯಾಕ್ಷನ್ಗೆ ಕಾಯ್ತೇನೆ. ಸರ್, ನಿಮ್ಮ ಅಭಿಮಾನಿಗಳಿಗೆ ಎಲ್ಲರೂ ನನ್ನ ಟೀಸರ್ ಬಿಟ್ಟಾಗ ಪ್ರತಿ ವರ್ಷವೂ ಸರ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದಾಗ ನಂಗೆ ನಿಜವಾಗ್ಲೂ ಒಂದು ಆದಷ್ಟು ಒಂದು ಆನೆ ಬಲ ನನಗೆ ಯಾರು ಕೊಡೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಮನೆಯವ್ರು ಹೇಳಿದ್ರು ನನಗೆ ಅಷ್ಟು ಧೈರ್ಯ, ಅಥವಾ ನಮ್ಮ ಡೈರೆಕ್ಟರ್ಸ್ ಹೇಳಿದ್ರು ನನಗೆ ಅಷ್ಟು ಧೈರ್ಯ ಬರ್ತಿರಲಿಲ್ಲ. 1,000 ಕಮೆಂಟಲ್ಲಿ 950 ಜನ ಬರೀ ಅದನ್ನೇ ನಾವು ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ನಿಮ್ಗೆ ಮಿಸ್ ಮಾಡ್ಕೋತೇವೆ ಅಂದಾಗ ಈ ಚಿತ್ರನ ನಾನು ವಿಶೇಷವಾಗಿ ಅರ್ಪಣೆ ಮಾಡಬೇಕು. ಯಾಕಂದರೆ ಇದ್ರೊಳಗೆ ಅವರೆಲ್ಲ ಏನು ಮಿಸ್ ಮಾಡ್ಕೊಂಡಿರ್ತಾರೆ ಅಷ್ಟು ಎಂಜಾಯ್ ಮಾಡಿ. ಸರಿ, ಹಿಂದೆ ಒಂದು ಕೆಂಪೇಗೌಡ ಅಂತ ಒಂದು ಮಾಸ್ ಸಿನಿಮಾ ಮಾಡಿದ್ವಿ, ಸೊ ಮತ್ತೆ ಏನಾದರೂ ಮಾಸ್ ಸಿನಿಮಾ ಮಾಡ್ತೀರಾ ಅಥವಾ ಕಾಮಿಡಿ ಚಾನಲ್? ನಾನು ತಮಿಳಲ್ಲಿ ಮಾಡ್ತಾ ಇದ್ದೀನಿ, ಅದು ಮಾಸ್ ಅಂತ ಕರೆಯೋಕ್ಕಾಗಲ್ಲ. ನಾವು ಅದು ಕ್ಯಾರೆಕ್ಟರೈಸೇಷನ್ ಯಾವ ಥರ ಡಿಮ್ಯಾಂಡ್ ಮಾಡುತ್ತೆ ಅದ್ರ ಮೇಲೆ ಮಾಸ್ ಅಂತ ಒಂದು ಪಿಕ್ಚರ್ ಅದಕ್ಕೊಂದು ಟ್ಯಾಗ್ ಆಗುತ್ತೆ. ಸೊ ನಾನು ಒಂದು ತಮಿಳಲ್ಲಿ ಮಾಡ್ತಾ ಇರೋಂಥ ಪಿಕ್ಚರು ಒಂದು ಗ್ರೇ ಶೇಡ್ ಅಂದರೆ ಡಾರ್ಕ್ ಶೇಡ್ ಅವ್ರಿಗೆ ಮಾಡ್ತಾ ಇದ್ದೀನಿ. ಅದು ಬಂದಾಗೆ ಈಗ ಮಕ್ಕಳು ಎಕ್ಸಾಮ್ ನಡೀತಾ ಇದೆ, IPL ಕೂಡ ನಡೀತಾ ಇದೆ, ನೆಕ್ಸ್ಟ್ ಮಂತ್ ಮೇ ಇಂದ ಎಲೆಕ್ಷನ್ ಇದೆ, ಅದ್ರ ಮಧ್ಯೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ, ತುಂಬ ರಿಸ್ಕ್ ಅನ್ಸಲ್ಲ? ಒಂದು ಒಳ್ಳೆ ಪಿಕ್ಚರು ನಾನು ನೋಡಿರೋಂಥ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್, ನಾನು ಚಿಕ್ಕಮಗಳು 18-20 ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಒಳ್ಳೆ ಪಿಕ್ಚರ್ ಅಂತ ಒಂದ್ಸಲ ಅನ್ನಿಸ್ಕೊಂಡ್ಮೇಲೆ ಅದು ನಿಮ್ಗೆ ಸುನಾಮಿ ಇದ್ರೂ ಜನ ನೋಡೋಕೆ ಒಳ್ಳೆ ನೋಡ್ತಾರೆ. ಪಿಕ್ಚರ್ ಚೆನ್ನಾಗಿಲ್ಲ ಅಂತಂದು ತಣ್ಣಿದೆ ಅಂತಂದು ಕಮ್ಮಿ ದುಡ್ಡು ಮಾಡಿದೆ ಅಂದರೆ ಜನ ಹೋಗೋದಿಲ್ಲ. ಸೊ ನನ್ನ ಭರವಸೆ ಇರೋದು ಸ್ಕ್ರಿಪ್ಟ್ ಮೇಲೆ. ಸ್ಕ್ರಿಪ್ಟ್ ನಮ್ಗೆ ಏನು ಅಂದ್ಕೊಂಡಿದ್ವಿ ಅದು
ಮಟ್ಟಿಗಿನ ಚೆನ್ನಾಗಿ ಮಾಡಿದ್ರು. ಹಂಗಾಗಿ ಆ ಈ ಥರ ರಿಸ್ಕ್ ಫ್ಯಾಕ್ಟರ್ಸು ಪಿಕ್ಚರ್ ಚೆನ್ನಾಗಿಲ್ಲದೆ ಇದ್ದಾಗ ನಾವು ಈ ಥರ ಎಲ್ಲ ನೆಪ ಇಡ್ಬೋದು, ಪಿಕ್ಚರ್ ಚೆನ್ನಾಗಿದ್ದಾಗ ಖಂಡಿತ ಧೈರ್ಯ. ಮತ್ತೆ ನೀವು ಮತ್ತೆ ಜಗೇಶ್ವರ್ ಕಾಂಬಿನೇಷನ್ ಇವಾಗ ನಾವು ಸ್ವಲ್ಪ ಪೊಲಿಟಿಕಲಿ ಬ್ಯುಸಿ ಆಗಿರೋದ್ರಿಂದ ಅವ್ರದ್ದು ಕಮಿಟ್ಮೆಂಟ್ ಒಂದು ಮೂರ್ನಾಲ್ಕು ಪಿಕ್ಚರ್ ಇನ್ನ ರಿಲೀಸ್ ಆಗೋದಿದೆ, ಮತ್ತೆ ಹೊಸ ಪಿಕ್ಚರ್ ಕಮಿಟ್ ಆಗೋದಿದೆ. ಅವೆಲ್ಲ ಆದ್ಮೇಲೆ ನಾವು ನಾಲ್ಕು ಜನ ಅಂದ್ರೆ ನಮ್ಮ ಅಣ್ಣನ ಮಕ್ಕಳು ಇಬ್ಬರು, ನಮ್ಮ ಅಣ್ಣ ನಾನು, ಅದೊಂದು ಒಂದು ಸ್ಕ್ರಿಪ್ಟ್ ರೆಡಿ ಆಗಿದೆ. ಅದು ಸಮೇತ ನನ್ನ ವೃತ್ತಿ ಜೀವನದಲ್ಲಿ ನನಗೋಸ್ಕರ ನನ್ನದೇ ಆದಂಥ ಒಂದು ಇಷ್ಟಪಡುವಂಥ ಆತ್ಮಗಳಿದೆ, ಅವರೆಲ್ಲರೂ ಯಾವಾಗಲೂ ನನ್ನ ಶ್ರೇಯಸ್ಸನ್ನ ಬಯಸುವಂಥವ್ರು, ನನ್ನ ವೆಲ್ವಿಷರ್ಸು. ಇವತ್ತು ಅವರು ಎಲ್ಲ ಕೊಡ್ತಾರೋ ಪ್ರೋತ್ಸಾಹಕ್ಕೆ ನಾನು ಇಷ್ಟೊಂದು ಇನ್ನು ಲವಲವಿಕೆಯಾಗಿ ನಾನು 30 ವರ್ಷ ಕಳೆದ್ರೂ ಇನ್ನೂ ಎನರ್ಜಿ ಇರೋದು ಏನಕ್ಕೆ ಅಂದರೆ ನಿಮ್ಮನ್ನು ನಗಿಸ್ತಾ ಇದ್ದೀನಿ, ನಗಿಸಿದ್ದೀನಿ, ಇನ್ನು ಮುಂದಕ್ಕೂ ನಗಿಸ್ತೀನಿ. ಇದೇ April 14 ನಿಮ್ಮ ಮನಸೋಚ್ಚ ನಗಿಸುವಂಥ ಒಂದು ಚಿತ್ರ ಬರ್ತಾರೆ ಮುಂದೆ. ಎಲ್ಲರೂ ಯಾರಾದರೂ ಚೆನ್ನಾಗಿದೆ ಪಿಕ್ಚರ್ ಅಂದರೆ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ನಾನು ಇದೇ ರೀತಿ ಪ್ರೋತ್ಸಾಹಿಸ್ತೇನೆ.